ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಬಿಟ್ಟು ಕೂಡಲೇ ಬರದಿಂದ ತತ್ತರಿಸುತ್ತಿರುವ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಶೀಘ್ರ ಸಮರ್ಪಕ ಬರ ಪರಿಹಾರ ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ರಾಜ್ಯ ಬಿಜೆಪಿ ರೈತ ಮೋರ್ಚಾದಿಂದ ಆಗ್ರಹಿಸಲಾಗುತ್ತದೆ ಈ ಕುರಿತು ನಮ್ಮ ಪ್ರತಿನಿಧಿ ಗಿರೀಶ್ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಅವರೊಂದಿಗೆ ನಮ್ಮ ಪ್ರತಿನಿಧಿ ಗಿರೀಶ್ ಚಿಚ್ಚಟ್ ನಡೆಸಿದ್ದಾರೆ ನೀವೇ ನೋಡಿ ರಾಜ್ಯದಲ್ಲಿ ಬರಗಾಲ ಭೀಕರತೆಯನ್ನು ಪಡ್ಕೊಳ್ತಾ ಇರುವಂಥದ್ದು ಈ ನಡುವೆ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಏನು ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಸರ್ಕಾರ ಅಂತೇಳಿ ರಾಜ್ಯ ಬಿ ಜೆ ಪಿ ರೈತ ಮೋರ್ಚಾ ಕೂಡ ಒಂದಷ್ಟು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ನನ್ನ ಜೊತೆ ರಾಜ್ಯ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದಂಥ ಬ್ಯಾಟ್ರಂಗೇಗೌಡರು ನನ್ನ ಜೊತೆ ಇದ್ದಾರೆ ಅವ್ರು ಮಾತಾಡಿಸ್ತಾರೆ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ ಸರ್ ನಮಸ್ತೆ ಈಗ ರಾಜ್ಯ ಸರ್ಕಾರ ಒಂದಷ್ಟು ಏನು ಬರ ಪರಿಹಾರ ನೀಡಿಲ್ಲ ಅಂತೇಳಿ ಆರೋಪ ಮಾಡ್ತಿದ್ದಾರೆ ಸರ್ ಸ್ನೇಹಿತರೆ ಕೇಳಿ ಇವತ್ತು ರಾಜ್ಯ ಹಿಂದೆಂದೂ ಕಂಡು ಕೇಳರಿಯದಂತಹ ಬರವಲನ್ನು ಎದುರಿಸ್ತಾ ಇದೆ ಇವತ್ತು ನಿಮಗೆಲ್ಲ ಗೊತ್ತೇ ಇದೆ ಮನೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗೆಲ್ಲ ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಬಂದಿದ್ದೇವೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದರೆ ಇಡೀ ತುಮಕೂರು ಜಿಲ್ಲೆ ಅತ್ಯಂತ ಭೀಕರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ದನಕರುಗಳಿಗೆ ಮೇವಿಲ್ಲ ಕುಡಿಯೋದಕ್ಕೆ ನೀರಿಲ್ಲ ಜನ ಜಾನುವಾರುಗಳು ಕೂಡ ಕಷ್ಟ ಎದುರಿಸ್ತಿದ್ದಾರೆ ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಅಧಿಕಾರಿಗಳು ಇವತ್ತು ಆ ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಇವತ್ತು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಂತ್ರಿಗಳು ಸರ್ಕಾರದ ಮಂತ್ರಿಗಳು ಆ ಸಂಬಂಧಪಟ್ಟದ ಮಂತ್ರಿಗಳು ಯಾರು ಕೂಡ ರೈತರ ಬಳಿ ಹೋಗ್ತಾ ಇಲ್ಲ ಇವತ್ತು ಯಾವುದೇ ಪ್ರಗತಿ ಪರಿಶೀಲನಾ ಸಭೆ ಆಗ್ತಾ ಇಲ್ಲ ಇವತ್ತು ಇದೊಂದು ಸರ್ಕಾರ ಅಂತ ಹೇಳೋಕ್ಕಾಗುತ್ತೆ ನಾವು ಇದೊಂದು ಸರ್ಕಾರನ ಇದು ಏನು ನಡೀತಾ ಇದೆ ಇವತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಪ್ರಜ್ವಲ್ ರೇವಣ್ಣ ರೇವಣ್ಣನ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಗಮನ ಏನು ಕೊಟ್ಟಿದ್ದಾರೆ ಅದ್ರಾಗ ಒಂದು ಪರ್ಸೆಂಟ್ ಗಮನವನ್ನು ನಮ್ಮ ರೈತರಿಗೆ ಕೊಟ್ಟಿದ್ದರೆ ಇವತ್ತು ನಾವು ಈ ಕಷ್ಟದಲ್ಲಿ ಇರ್ತಿರಲಿಲ್ಲ ಇವತ್ತು ಒಂದು ಸಾವಿರ ಅಡಿ ಕೊರೆದ್ರೂ ಕೂಡ ಸ್ನೇಹಿತರೆ ಇವತ್ತು ರೈತರಿಗೆ ನೀರಿಲ್ಲ ಇವತ್ತು ಒಂದು ಸಾವಿರ ಅಡಿ ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಅಲ್ಪಾವಧಿ ಬೆಳೆಗಳ ಕಥೆ ಏನು ದೀರ್ಘಾವಧಿ ಬೆಳೆಗಳ ಕಥೆ ಏನು ಇವತ್ತು ಇವತ್ತು ಬೋರ್ವೆಲ್ಗಳು ಬತ್ತಿ ಹೋಗ್ತಾ ಇದೆ ಇವತ್ತು ಟ್ಯಾಂಕರ್ಗಳಿಗೂ ನೀರು ಸಿಗ್ತಾ ಇಲ್ಲ ಇವತ್ತು ಯಾವುದೇ ಪಂಚಾಯಿತಿ ಅಧಿಕಾರಿಗಳಿಗೆ ಅದರ ಜವಾಬ್ದಾರಿ ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಎಷ್ಟು ಸಾರಿ ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದಾರೆ ಕೆ ಡಿ ಎ ಕೆ ಡಿ ಬಿ ಮೀಟಿಂಗ್ ಮಾಡಿದ್ದಾರೆ ಎಷ್ಟು ಸಮಸ್ಯೆಗೆ ಸ್ಪಂದಿಸ್ತಿದ್ದಾರೆ ಯಾವ ಹಳ್ಳಿಗಳಿಗೆ ಶಾಸಕರುಗಳು ಸರ್ಕಾರದ ಶಾಸಕರುಗಳಿಗೆ ಹೋಗಿದ್ದಾರೆ ಇವತ್ತು ಇವತ್ತು ಚುನಾವಣೆಯನ್ನು ಕಾರಣಕ್ಕೋಸ್ಕರ ನಾವು ಮಾಧ್ಯಮಗಳಿಗೆ ಅಷ್ಟೇ ಹೇಳ್ತಾ ಇದ್ದೇವೆ ನಾಳೆ ಚುನಾವಣೆಗಳಿಗೆ ಕಳೆದರೆ ಜನನ ಬೀದಿ ತರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ನಾವೊಬ್ಬ ಬಿ ಜೆ ಪಿಯ ರಾಜ್ಯ ರೈತ ಮೋರ್ಚಾ ಆಗಿ ಇವತ್ತು ನಮ್ಮ ಜವಾಬ್ದಾರಿ ಕೂಡ ಇವತ್ತು ನಾವು ಜನ ರಸ್ತೆಗೆ ಬರಲೇಬೇಕಾಗಿದೆ ಇವತ್ತು ಒಂದು ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೇನೆ ನಮ್ಮ ಪಕ್ಷದ ವತಿಯಿಂದ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ದುರಾಡಳಿತ ನೀವು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟ ಆಡಳಿತ ನೀವು ಮಾಡ್ತಾ ಇರ್ತಕ್ಕಂಥ ದ್ವೇಷದ ಆಡಳಿತ ಇವತ್ತು ಸಾಮಾನ್ಯ ಜನಗಳಿಗೂ ಗೊತ್ತಾಗಿದೆ ಇವತ್ತು ಆ ಕಾರಣಕ್ಕೋಸ್ಕರ ರೈತ ಇವತ್ತು ಸಂಕಷ್ಟದಲ್ಲಿದ್ದಾನೆ ರೈತನ ಕಷ್ಟದಲ್ಲಿ ನೀವು ಸುಖವನ್ನು ಪಡ್ತಾ ಇದ್ದೀರಾ ಇವತ್ತು ರೈತನ ಕಷ್ಟ ನೋಡ್ತಾ ಇಲ್ಲ ಇವತ್ತು ನೀವು ಮೋಜು ಮಸ್ತಿಯಲ್ಲಿ ತೊಡಗಿದ್ದೀರಾ ಮೋಜು ಮಸ್ತಿಯಲ್ಲಿ ಚುನಾವಣೆ ಮಾಡ್ತಾ ಇದ್ದೀರಾ ಇದು ಸರ್ಕಾರನ ಇದು ಇವತ್ತು ಸರ್ಕಾರ ಇದೆಯಾ ಬದುಕಿದೆಯಾ ಇವತ್ತು ಸರ್ಕಾರ ಆ ಕಾರಣಕ್ಕೋಸ್ಕರ ಬಿ ಜೆ ಪಿ ರೈತ ಮೋರ್ಚಾ ರಾಜ್ಯಾದ್ಯಂತ ಇಳಿತಾ ಇದೆ ಇವತ್ತು ಅನಿವಾರ್ಯ ಕೂಡ ಸ್ನೇಹಿತರೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಆ ಹೋರಾಟವನ್ನು ತೀವ್ರಗೊಳಿಸುವಂಥ ಎಚ್ಚರಿಕೆಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಈ ಮಾತನ್ನು ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ ಒಂದು ಕಡೆ ಬರ ಇನ್ನೊಂದು ಕಡೆ ಒಂದಷ್ಟು ಏನೋ ದನ ಜಾನುವಾರುಗಳಿಗೆ ಒಂದಷ್ಟು ಮೇವಿನ ಕೊರತೆ ಕೂಡ ಉಂಟಾಗ್ತಾ ಇರುವಂಥದ್ದು ನೋಡಿ ಈ ಜಿಲ್ಲೆಯಲ್ಲಿ ಮೇವು ಕೇಂದ್ರಗಳಿದೆ ನಾಮಕವಸ್ಥೆಗಿದೆ ಯಾವ ಮೇವು ಕೇಂದ್ರದಲ್ಲಿ ಮೇವು ವಿತರಣೆ ಆಗಿದೆ ಇವತ್ತು ತಾವು ದಯಮಾಡಿ ತಾವು ಮಾನ್ಯರು ನಿಮಗೆಲ್ಲ ವಿಷಯ ಗೊತ್ತಿದೆ ನೀವು ಒಂದು ಸರಿ ಪರಿಶೀಲ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಯಾವ ಮೇವು ಕೇಂದ್ರಗಳಲ್ಲಿ ಮೇವು ವಿತರಣೆ ಆಗ್ತಾ ಇದೆ ಈ ರಾಜ್ಯದ ಪಶುಸಂಗೋಪನಾ ಸಚಿವ ಎಲ್ಲಿದ್ದಾರೆ ಕಾಣಿಯಾಗಿದ್ದಾರಾ ಅವ್ರನ್ನ ಯಾರಾದರೂ ಈ ರಾಜ್ಯದ ಜನ ನೋಡಿದಾರಾ ಇವತ್ತು ಈ ರಾಜ್ಯದ ಸಚಿವರು ಅಂತಂದ್ರೆ ಒಬ್ಬರೇ ಇಬ್ಬರೇ ಅದು ಡಿ ಕೆ ಶಿವಕುಮಾರ್ ಅದು ಸಿದ್ದರಾಮಯ್ಯ ಇವರಿಬ್ಬರು ಬಿಟ್ಟರೆ ಸರ್ಕಾರ ಜೀವಂತ ಇಲ್ಲ ಶಾಸಕರುಗಳು ಕಾಂಗ್ರೆಸ್ ಶಾಸಕರುಗಳು ಕೈಗೆ ಸಿಗ್ತಾಯಿಲ್ಲ ಒಂದು ರೂಪಾಯಿ ಅನುದಾನವನ್ನು ಶಾಸಕಗಳಿಗೆ ಕೊಡ್ತಾ ಇಲ್ಲ ಉಚಿತ ಯೋಜನೆಗಳನ್ನು ಹೆಸರಿನಲ್ಲಿ ಈ ಸರ್ಕಾರ ಈ ರಾಜ್ಯವನ್ನು ಲೂಟಿ ಮಾಡ್ತಾ ಇದೆ ಇವತ್ತು ಈ ರಾಜ್ಯವನ್ನು ಲೂಟಿ ಮಾಡ್ತಾ ಇದೆ ಈ ಸತ್ಯವನ್ನು ನಾವು ಜನಗಳಿಗೆ ತಿಳಿಸಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ಕೆಲವೊಂದು ಕಡೆ ಜಿಲ್ಲಾಡಳಿತ ಒಂದು ಕಡೆ ಎಲ್ಲ ಮೇವಿನ ಬ್ಯಾಂಕ್ ಎಲ್ಲ ತೆರೆದು ಈಗಾಗಲೇ ಮೇವನ್ನು ವಿತರಣೆ ಮಾಡೋ ಕೆಲಸ ಆಗ್ತಾ ಇದೆ ಅನ್ನೋದು ಕೂಡ ಎಲ್ಲಿ ವಿತರಣೆ ಆಗಿದೆ ಬನ್ನಿ ನಾಳೆ ನಾವು ನಿಮ್ಮ ಜೊತೆ ಬರ್ತೇವೆ ಹೋಗೋಣ ಬನ್ನಿ ಯಾವ ಕೇಂದ್ರದಲ್ಲಿ ವಿತರಣೆ ಆಗಿದೆ ಎಷ್ಟು ವಿತರಣೆ ಆಗಿದೆ ಸರ್ಕಾರ ಯಾವ ಭರವಸೆಯನ್ನು ರೈತರು ತುಂಬ್ತಾ ಇದೆ ಇವತ್ತು ಸ್ವಾಮಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಇವತ್ತು ನಾವು ಬಂದೊದಗಿದ್ದೇವೆ ನಾನು ಕೂಡ ರೈತ ಬನ್ನಿ ತೋಟಕ್ಕೆ ಹೋಗೋಣ ಬನ್ನಿ ಬನ್ನಿ ಬಡವನ ತೋಟಕ್ಕೆ ಹೋಗೋಣ ನಮ್ಮ ತೋಟಕ್ಕೆ ಹೋಗೋಣ ಯಾವ ಸೌಲಭ್ಯ ಕೊಟ್ಟಿದ್ರೆ ಕಷ್ಟ ಕೇಳಿದಾರ ಇವರು ಸೌಲಭ್ಯ ಕೊಡೋದಿರಲಿ ನಮ್ಮ ಕಷ್ಟ ಏನು ಅಂತ ಗ್ರಾಮಗಳಿಗೆ ಯಾವುದಾದ್ರೂ ಶಾಸಕರುಗಳು ಯಾವುದಾದ್ರೂ ಜಿಲ್ಲಾ ಮಂತ್ರಿಗಳು ಮಂತ್ರಿಗಳು ಭೇಟಿ ನೀಡಿದಾರಾ ತಾವೇ ನೋಡಿ ನಾನು ಉತ್ಪ್ರೇಕ್ಷೆಯ ಮಾತನ್ನು ಹೇಳ್ತಾ ಇಲ್ಲ ಅಲ್ಲ ಈಗ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಏನು ಬರಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟು ಸಾವಿರ ಕೋಟಿಯನ್ನು ಕೊಡಬೇಕು ಅಂತೇಳಿ ಕೇರ್ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸಿರುವಂಥದ್ದು ಇನ್ನೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟು ಸಾವಿರ ಕೋಟಿಯನ್ನು ಕೊಟ್ಟಿಲ್ಲ ಕೇವಲ ಮೂರುವರೆ ಸಾವಿರ ಕೋಟಿಯನ್ನು ಕೊಟ್ಟಿರೋದು ಹೇಳಿ ಕಾಂಗ್ರೆಸ್ ಸರ್ಕಾರ ಕೂಡ ಒಂದಷ್ಟು ಕಾಂಗ್ರೆಸ್ ನಾಯಕರು ಕೂಡ ಆರೋಪವನ್ನು ಮಾಡ್ತಿರುವಂಥದ್ದು ಸ್ವಾಮಿ ರಾಜಕೀಯ ಆರೋಪಗಳಿಗೆ ನಾವು ತಲೆಕೆಡ್ಸ್ಕೊಳೋದಿಲ್ಲ ನೀವು ಬೈ ಪುಸ್ತಕವನ್ನು ನೋಡಿ ರೆಕಾರ್ಡನ್ನು ನೋಡಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಮಾನ್ಯ ನರೇಂದ್ರ ಮೋದಿ ಅವರು ರೈತರಿಗೋಸ್ಕರ ಎಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಅಂತೇಳಿ ದಯಮಾಡಿ ರೆಕಾರ್ಡ್ ನೋಡಿ ಸಿದ್ದರಾಮಯ್ಯನವರು ಅವ್ರದ್ದು ಉದ್ದೇಶ ಒಂದೇ ನರೇಂದ್ರ ಮೋದಿಯನ್ನು ದ್ವೇಷ ಮಾಡಬೇಕು ಆ ಉದ್ದೇಶದಿಂದ ಹೇಳ್ತಿದ್ರೆ ಬಿಟ್ಟರೆ ಕಾಂಗ್ರೆಸ್ಸಿನ ಯಾವುದಾದ್ರೂ ನಾಯಕರು ಬರಲಿ ವೇದಿಕೆ ಮೇಲೆ ನಾವು ಕೂಡ ರೆಕಾರ್ಡನ್ನು ಇಟ್ಕೊಂಡು ಮಾತಾಡ್ತೀವಿ ಅವರು ರೆಕಾರ್ಡ್ ಇಟ್ಕೊಂಡು ಮಾತಾಡಲಿ ಅವರ ಟೀಕೆಗಳು ಮುಖ್ಯ ಅಲ್ಲ ಅವ್ರ ಟೀಕೆಗಳ ಪಕ್ಕಕ್ಕಿಡಲಿ ಬನ್ನಿ ವೇದಿಕೆಗೆ ಜನಗಳ ಹತ್ರ ಹೋಗೋಣ ಜನ ಉತ್ತರ ಕೊಡ್ತಾರೆ ಕೇಂದ್ರ ಸರ್ಕಾರ ಆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆಯಾ ಅಂತ ಕೇಂದ್ರ ಸರ್ಕಾರ ನಿಮಗೆಲ್ಲ ಗೊತ್ತೇ ಇದೆ ಕೇಂದ್ರ ಸರ್ಕಾರ ಇವತ್ತು ಮೂವತ್ತ್ನಾಲ್ಕು ಕೋಟಿ ಐವತ್ತೆರಡು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿಯನ್ನು ಇವತ್ತು ಈ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ ಅಂಕಿಅಂಶವನ್ನು ತೊಗೊಳ್ಳಿ ನೀವು ಅದು ಆರೋಪ ಅಷ್ಟೇ ಮೊನ್ನೆ ಮೂರುವರೆ ಸಾವಿರ ಕೋಟಿ ಬಿಡುಗಡೆ ಮಾಡಿದರು ಎಲ್ಲಿಗೆ ಶುರು ಮಾಡಿದ್ದೀರಿ ತುಮಕೂರು ಜಿಲ್ಲಾಡಳಿತದ ಅಕೌಂಟ್ನಲ್ಲಿ ಎನ್ ಡಿ ಆರ್ ಎಫ್ ಅಕೌಂಟ್ನಲ್ಲಿ ಎಷ್ಟು ದುಡ್ಡಿದೆ ಎಷ್ಟು ಹೆಂಚಿದ್ದೀರಿ ಲೆಕ್ಕ ತೆಗೀರಿ ಬನ್ನಿ ಜಿಲ್ಲಾಧಿಕಾರಿಗಳ ಹತ್ರ ಹೋಗೋಣ ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡೋಣ ಇದು ಆರೋಪ ಅಷ್ಟೆ ನಿಜವಾಗಲೂ ಸಮಸ್ಯೆಲ್ಲಿದ್ದೀವಿ ನಾವು ನಾಳೆ ಚುನಾವಣೆ ಎದುರು ನೋಡ್ತಾ ಇದ್ದೀವಿ ಚುನಾವಣೆ ಕಳೆದ ತಕ್ಷಣವೇ ನಾವು ಹೋರಾಟ ದಯಮಾಡಿ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಬನ್ನಿ ಯಾರ್ದು ಉತ್ಪ್ರೇಕ್ಷೆ ನಿಮಗೆ ಗೊತ್ತಾಗುತ್ತೆ ಎಸ್ ರಾಜ್ಯ ರೈತ ಬಿ ಏನು ಅಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಬ್ಯಾಟರ್ ರಂಗೇಗೌಡರ ಅವರ ಮಾತಾಗಿರುವಂಥದ್ದು ಈಗಾಗಲೇನು ಬರಕ್ಕೆ ಒಂದಷ್ಟು ರಾಜ್ಯ ಸರ್ಕಾರ ಏನು ರಾಜ್ಯ ಕೂಡ ನಲುಗ್ತಾ ಇರುವಂಥದ್ದು ಹೀಗಾಗಿ ಎಲ್ಲೊಂದು ಕಡೆ ಬರ ಪರಿಹಾರವನ್ನು ನೀಡುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ ಎಂದು ಕೂಡ ಒಂದಷ್ಟು ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು ಇದೇ ನಿಟ್ಟಿನಲ್ಲಿ ಸರ್ಕಾರ ಬರ ಪರಿಹಾರವನ್ನು ಸಮರ್ಪಕವಾಗಿ ವಿತರಣೆ ಮಾಡದಲ್ಲೇ ಇದ್ರೆ ಏನು ನಾವು ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತೆ ಅನ್ನೋದು ಕೂಡ ಅವರ ಒತ್ತಾಯ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ಗಿರೀಶ್ ಪ್ರಗತಿ ಟಿವಿ ತುಮಕೂರು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಳಿಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ